ಚಿನ್ನದ ಮೊಟ್ಟೆ. ಒಂದು ಊರಿನಲ್ಲಿ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನ ಹತ್ತಿರ ಕೆಲವು ಕೋಳಿಗಳಿದ್ದವು ಮತ್ತು ಅವುಗಳು ದಿನ ಮೊಟ್ಟೆಗಳನ್ನು ಕೊಡುತ್ತಿದ್ದವು. ಆ ಮೊಟ್ಟೆಗಳನ್ನು ಪೇಟೆಯಲ್ಲಿ ಮಾರಿ ದಿನ ಬೇಕಾದ ಆಹಾರ ಸಾಮಗ್ರಿ ಕೊಳ್ಳುತ್ತಿದ್ದ. ಆದರೆ ಮೊಟ್ಟೆಗಳನ್ನು ಮಾರಿ ಅವನಿಗೆ ಹೆಚ್ಚಿಗೆ ಹಣ ಏನೂ ಸಿಗುತ್ತಿರಲಿಲ್ಲ. ಹಾಗೂ ಹೀಗೂ ಮಾಡಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಮತ್ತು ಆತನ ಪತ್ನಿ ಇಂಥ ಜೀವನದಿಂದ ಖುಷಿಯಾಗಿರಲಿಲ್ಲ. ಒಂದು ದಿನ ಪತ್ನಿ ಹೇಳಿದಳು, ಈ ರೀತಿ ಎಷ್ಟು ದಿನ ಅಂತ ನಡೆಯುತ್ತದೆ? ಬಹಳ ವರ್ಷವಾದವು. ನೀವು ನನಗೊಂದು ಬಟ್ಟೆ ಕೂಡ ಪಡೆದುಕೊಡಲಿಲ್ಲ. ಆಭರಣ ಅಂತೂ ತೀರಾ ದೂರದ ಮಾತು. ಅರೆ, ನಿನಗಂತೂ ಎಲ್ಲವೂ ತಿಳಿದಿದೆ. ಈ ಕೋಳಿಗಳ ಎಷ್ಟು ಮೊಟ್ಟೆಗಳನ್ನು ಮಾರಿ ಸಿಕ್ಕಿದ್ದರಲ್ಲಿ ಏನೇನು ಉಳಿಸಲಾಗುವುದಿಲ್ಲ ಎಂದು. ನಿನಗಾಗಿ ಏನನ್ನೂ ಮಾಡಲಾಗದು. ಒಂದು ದಿನ ಅವನ ಮನೆಯಲ್ಲಿ ಒಬ್ಬ ಅತಿಥಿ ಬಂದನು ಮತ್ತು ಹೇಳಿದನು, ಎಲೆ ಸಹೋದರನೇ, ಕಳೆದ ಎರಡು ದಿನದಿಂದ ನಾನು ಏನನ್ನೂ ತಿನ್ನಲಿಲ್ಲ. ಹಾಗಾಗಿ ನನಗೆ ತುಂಬಾ ಹಸಿವಾಗುತ್ತಿದೆ. ನನಗೆ ಬಹಳ ದೂರ ಹೋಗಬೇಕಾಗಿದೆ. ನಿನಗೆ ನನಗೇನಾದರೂ ಸ್ವಲ್ಪ ಆಹಾರ ಕೊಡಲಾದೀತೆ? ಮನೆಯಲ್ಲಿ ಎಷ್ಟು ಆಹಾರ ಇದ್ದಿತೋ ಅದೆಲ್ಲ ಮುಗಿದು ಹೋಗಿರುವುದು. ಆದರೆ ನೋಡ್ತೀನಿ ನನಗೇನಾದರೂ ಮಾಡಲಾಗುವುದೋ ಎಂದು. ಈಗ ರೈತ ಮಾರಾಟ ಮಾಡಲು ಇಟ್ಟ ಮೊಟ್ಟೆಗಳಿಂದ ಕೆಲವು ಮೊಟ್ಟೆಗಳನ್ನು ತೆಗೆದು ತನ್ನ ಪತ್ನಿಗೆ ಕೊಟ್ಟು ಬಂದ ಅತಿಥಿಗಾಗಿ ತಿಂಡಿಯನ್ನು ತಯಾರಿಸಲು ಹೇಳಿದನು. ಮೊದಲೇ ಮೊಟ್ಟೆಗಳು ಬಹಳ ಕಮ್ಮಿ ಇವೆ, ಅದರಲ್ಲೂ ಸ್ವಲ್ಪ ತೆಗೆದರೆ ಮಾರುವುದಾದರೂ ಏನು? ಹಾ, ನನಗೆ ಗೊತ್ತು. ಆದರೆ ಆ ವ್ಯಕ್ತಿ ಬಹಳ ಕ್ಷೀಣಗೊಂಡಿದ್ದಾನೆ. ಹಾಗಾಗಿ ಅವನಿಗೆ ಆಹಾರ ಕೊಡುವುದು ನಮ್ಮ ಕರ್ತವ್ಯವಾಗಿರುವುದು. ಇಷ್ಟು ಹೇಳಿ ರೈತ ಬಂದ ಅತಿಥಿಗೆ ಆಹಾರ ಕೊಟ್ಟನು. ಅತಿಥಿ ಆಹಾರ ತಿಂದು ಬಹಳ ಸಂತೋಷಗೊಂಡನು ಮತ್ತು ಆ ರೈತನನ್ನು ಬಹಳವಾಗಿ ಹಾರೈಸಿ ಅಲ್ಲಿಂದ ಹೊರಟನು. ಮರುದಿನ ರೈತ ಮೊಟ್ಟೆ ತೆಗೆಯಲು ಮೊಟ್ಟೆಗಳಿರುವ ಜಾಗಕ್ಕೆ ಹೋದಾಗ ಒಂದು ಕೋಳಿ ಇಟ್ಟ ಮೊಟ್ಟೆಯು ಚಿನ್ನದ ಮೊಟ್ಟೆಯಾಗಿರುವುದನ್ನು ಕಂಡನು. ರೈತನಿಗೆ ಬಹಳ ಆಶ್ಚರ್ಯವಾಯಿತು. ಆತ ಆ ಮೊಟ್ಟೆಯನ್ನು ನೆಲಕ್ಕೆ ಒಡೆದು ನೋಡಿದನು. ಆದರೆ ಮೊಟ್ಟೆ ಒಡೆಯಲಿಲ್ಲ. ಅವನಿಗೆ ಖಾತ್ರಿಯಾಯಿತು ಅದು ಚಿನ್ನದ್ದೇ ಎಂದು. ಈಗ ಅವನು ಬಹಳ ಖುಷಿಪಟ್ಟನು ಮತ್ತು ಅವನ ಪತ್ನಿಗೆ ಹೇಳಿದನು, ಅರೆ, ಈ ಚಮತ್ಕಾರ ಹೇಗುಂಟಾಯಿತು? ಇವತ್ತು ಒಮ್ಮಿಂದೊಮ್ಮೆ ಒಂದು ಕೋಳಿ ಚಿನ್ನದ ಮೊಟ್ಟೆ ಇಟ್ಟಿದೆ. ಇದೇನಪ್ಪ ಆ ಅತಿಥಿಯ ಆಶೀರ್ವಾದದ ಫಲವೋ? ನಂತರ ರೈತನು ಆ ಚಿನ್ನದ ಮೊಟ್ಟೆಯನ್ನು ಮಾರಿ ತನ್ನ ಹೆಂಡತಿ ಮತ್ತು ತನಗಾಗಿ ಒಳ್ಳೊಳ್ಳೆ ಬಟ್ಟೆಯನ್ನು ಖರೀದಿಸಿದನು. ತುಂಬಾ ತುಂಬಾ ದಿನಸಿಯನ್ನು ಕೊಂಡುಕೊಂಡನು. ಆ ದಿನ ರೈತ ಮತ್ತು ಅವನ ಹೆಂಡತಿ ಹೊಟ್ಟೆ ತುಂಬಾ ಊಟ ಮಾಡಿದರು. ಇಬ್ಬರು ಬಹಳ ಖುಷಿಯಾಗಿದ್ದರು. ಮರುದಿನ ಬೆಳಗ್ಗೆ ಅದೇ ರೀತಿಯಾಯಿತು. ಕೋಳಿಯು ಪುನಃ ಚಿನ್ನದ ಮೊಟ್ಟೆಯನ್ನಿಟ್ಟಿತ್ತು. ಮಗುದೊಮ್ಮೆ ರೈತ ಕೆಲ ವಸ್ತುಗಳನ್ನು ಕೊಂಡುಕೊಂಡನು. ಹೀಗೆ ಮಾಡಿ ಮಾಡಿ ಬಹಳ ದಿನಗಳು ಸರಿದವು. ಆ ರೈತ ತನ್ನ ಸ್ವಂತಕ್ಕಾಗಿ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಸಿದ. ತನಗಾಗಿ ತನ್ನ ಹೆಂಡತಿಗಾಗಿ ಆಭರಣಗಳನ್ನು ಖರೀದಿಸಿದನು. ಈಗ ಆ ರೈತ ದೊಡ್ಡ ಶ್ರೀಮಂತನಾದ. ಏನು ಅಂದ್ರೆ, ನಾನು ನನ್ನ ಗೆಳತಿಯೊಬ್ಬಳನ್ನು ಭೇಟಿಯಾಗಿದ್ದೆ ಮತ್ತೆ ಅವಳ ಮನೆಗೂ ಹೋಗಿದ್ದೆ. ಅವಳ ಮನೆ ಎಷ್ಟು ದೊಡ್ಡದಾಗಿತ್ತೆಂದರೆ ನಮ್ಮ ಮನೆಗಿಂತಲೂ ಎಷ್ಟೋ ದೊಡ್ಡದು. ನಾವು ಕೂಡ ಯಾಕೆ ಅಷ್ಟೇ ದೊಡ್ಡ ಮನೆ ಕಟ್ಟಬಾರದು? ಅರೆ, ದೊಡ್ಡ ಮನೆ ಕಟ್ಟಲು ಬಹಳ ತುಂಬಾ ಹಣ ಬೇಕಾಗುತ್ತದೆ. ನಮ್ಮ ಹತ್ತಿರ ಅಷ್ಟು ಹಣ ಎಲ್ಲಿದೆ? ನಮಗೆ ಕೋಳಿ ದಿನ ಒಂದೇ ಚಿನ್ನದ ಮೊಟ್ಟೆ ಕೊಡುವುದಷ್ಟೇ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೂ ಕೂಡ ಅಷ್ಟೇ ದೊಡ್ಡ ಮನೆ ಬೇಕೇ ಬೇಕು. ಇಷ್ಟನ್ನು ಹೇಳಿ ಅವಳು ಬಹಳ ಸಿಟ್ಟಿನಿಂದ ಹೊರಗೆ ನಡೆದಳು. ಪಾಪ ರೈತ ಬಹಳ ಬೇಸರಗೊಂಡನು. ಮತ್ತೆ ಅವನು ಆಲೋಚಿಸಿದ. ಬಹಳ ಹಣ ಒಂದೇ ಬಾರಿ ಹೊಂಚಲು ಏನು ಮಾಡಬಹುದು? ಬಹಳ ಚಿಂತಿಸಿದ ನಂತರ ಅವನ ಬುದ್ಧಿಗೆ ಒಂದು ವಿಚಾರ ಹೊಳೆಯಿತು. ಈಗ ಒಂದು ಮಾತು, ಈ ಕೋಳಿ ನಮಗೆ ದಿನಾ ಒಂದು ಚಿನ್ನದ ಮೊಟ್ಟೆ ಕೊಡುತ್ತಿದೆ. ಬಹುಶಃ ಅದರ ಹೊಟ್ಟೆಯಲ್ಲಿ ಬಹಳ ತುಂಬಾ ಚಿನ್ನದ ಮೊಟ್ಟೆ ಇರಬಹುದು. ನಾವು ಯಾಕೆ ಈ ಕೋಳಿಯನ್ನು ಕೊಯ್ದು ಎಲ್ಲಾ ಮೊಟ್ಟೆಗಳನ್ನು ಒಮ್ಮೆಲೆ ಪಡೆಯಬಾರದು? ಹಾ, ಇದು ಒಳ್ಳೆಯದು. ನಡೀರಿ, ನಾವು ಈಗಲೇ ಹೋಗಿ ಆ ಕೋಳಿಯನ್ನು ಕೊಯ್ಯೋಣ. ನಂತರ ರೈತನು ಚಿನ್ನದ ಮೊಟ್ಟೆ ಕೊಡುವ ಕೋಳಿಯನ್ನು ತೆಗೆದು ಕೊಯ್ದನು. ಆವಾಗ
ಅವನು ಕೋಳಿಯ ಹೊಟ್ಟೆಯಲ್ಲಿ ಒಂದೂ ಮೊಟ್ಟೆ ಕೂಡ ಕಾಣದಾದನು. ಓ ಅರೆ, ಇದರ ಹೊಟ್ಟೆಯಲ್ಲಿ ಒಂದೂ ಮೊಟ್ಟೆ ಕೂಡ ಇಲ್ವಲ್ಲ. ಹೇ ರಾಮ್, ನಾನಿದೇನನ್ನು ಮಾಡಿದೆ? ಈವಾಗ ಕೋಳಿಯೂ ಸತ್ತು ಹೋಯಿತು. ಈವಾಗ ನಾಳೆಯಿಂದ ಒಂದೇ ಒಂದು ಚಿನ್ನದ ಮೊಟ್ಟೆಯನ್ನೂ ಕೊಡಲಾರದು. ನನ್ನ ಅತಿ ಸ್ವಾರ್ಥಕ್ಕೆ ನನಗೆ ಬಹಳ ದೊಡ್ಡ ಶಿಕ್ಷೆ ಸಿಕ್ಕಿದೆ. ಈಗ ರೈತನಿಗೆ ದಿನ ಒಂದು ಚಿನ್ನದ ಮೊಟ್ಟೆ ಕೊಡುವ ಕೋಳಿಯಂತೂ ಸತ್ತು ಹೋಯಿತು. ಈವಾಗ ಅವನಿಗೆ ಏನು ದಿನ ಒಂದು ಚಿನ್ನದ ಮೊಟ್ಟೆ ಸಿಗುತ್ತಿತ್ತೋ ಅದು ಕೂಡ ನಿಂತು ಹೋಯಿತು. ಈ ಕಥೆಯಿಂದ ನಾವು ಏನು ಕಲಿತೆವು? ಯಾವ ವಸ್ತುವಿನ ಬಗ್ಗೆಯೂ ನಮಗೆ ಅತಿ ಸ್ವಾರ್ಥ ಒಳ್ಳೆಯದಲ್ಲ ಎಂದು.